ಗೆಳೆಯರೇ ನಮಸ್ಕಾರ ಎಲ್ಲರಿಗೂ ಜಾಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂಡಿಯನ್ ನೇವಿ ಸಂಸ್ಥೆಯ ವತಿಯಿಂದ ಶಾರ್ಟ್ ಸರ್ವಿಸ್ ಕಮಿಷನ್ ಆಫೀಸರ್ಸ್ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸ್ತಾ ಇದ್ದಾರೆ ಗೆಳೆಯರೇ ಹಾಗೆಯೇ ಈ ಒಂದು ಹುದ್ದೆಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿದೆ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನನ್ನು ಕೂಡ ಕ್ಲಿಕ್ ಮಾಡಿ ಎಲ್ಲ ಅಪ್ಡೇಟ್ಸನ್ನು ನೀವು ಪಡ್ಕೊಬೋದು. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಮೊದಲಿಗೆ ಇಲ್ಲಿ ನೋಡ್ಬೋದು ನೀವು SSC ಜನರಲ್ ಸರ್ವಿಸ್ ಆಯ್ದು ಕಾಡ್ರೆ ಅಂತ ಇದೆ. ಈ ಒಂದು ಹುದ್ದೆಗೆ ಬಿ ಅಥವಾ ಬಿ ಟೆಕ್ಕನ್ನು ಯಾವುದಾದರೂ ಒಂದು ಬ್ರಾಂಚಲ್ಲಿ ಮಾಡಿರ್ತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸ್ಬೋದು. 40 ಹುದ್ದೆಗಳು ಇದೆ ಸ್ನೇಹಿತರೆ. ವಯೋಮಿತಿ ಬಂದು 2 ಜುಲೈ 1996 1 ಜನವರಿ 2002 ಬಾರ್ನಾಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ಬೋದು. ಹಾಗೆಯೇ SSC ನೇವಲ್ ಆರ್ಮಮೆಂಟ್ ಇನ್ಸ್ಪೆಕ್ಟರೇಟ್ ಕಾಡ್ರೆ ಅಂತ ಈ ಒಂದು ಹುದ್ದೆಗೆ ಕೂಡ ಅಷ್ಟೇ BA/BTECನ್ನು ಮೆಕ್ಯಾನಿಕಲ್ ವಿತ್ ಆಟೋಮೇಷನ್ ಅಥವಾ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅಥವಾ ಮೈಕ್ರೋ ಎಲೆಕ್ಟ್ರಾನಿಕ್ಸ್ ಇನ್ಸ್ಟ್ರೂಮೆಂಟೇಷನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರೂಮೆಂಟೇಷನ್ ಕಂಟ್ರೋಲ್ ಅದನ್ನು ಕಂಟ್ರೋಲ್ ಇಂಜಿನಿಯರಿಂಗ್ ಪ್ರೊಡಕ್ಷನ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಅಪ್ಲೈಡ್ ಎಲೆಕ್ಟ್ರಾನಿಕ್ಸ್ ಇನ್ಸ್ಟ್ರೂಮೆಂಟೇಷನ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರೂಮೆಂಟೇಷನ್ ಅದನ್ನು ಇನ್ನೂ ಹೆಚ್ಚಿನ ಬ್ರಾಂಚ್ಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಯಾವುದಾದ್ರೂ ಒಂದು ಬ್ರಾಂಚಲ್ಲಿ BA ಮಾಡಿರ್ತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸ್ಬೋದು. ಮೆನ್ ಇಬ್ಬರಿಗೂ ಕೂಡ ಆದ್ಯತೆ ಇದೆ. ಈ ಒಂದು ಹುದ್ದೆಗೆ ಕೂಡ ಅಷ್ಟೇ 2 ಜುಲೈ 1996 1 ಜನವರಿ 2002 ಬರ್ನಾಗಿರ್ತಕ್ಕಂಥವ್ರು ಅರ್ಜಿ ಸಲ್ಲಿಸ್ಬೋದು. ಹಾಗೆಯೇ SSC ಅಬ್ಸರ್ವರ್ ಅಂತ ಇದೆ. ಈ ಒಂದು ಹುದ್ದೆಗೆ ಕೂಡ ಅಷ್ಟೇ ಬಿ ಅಥವಾ BTECನ್ನು ಎನಿ ಡಿಸಿಪ್ಲಿನಲ್ಲಿ ಮಾಡಿರ್ತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆಯೇ SSC ಪೈಲಟ್, SSC ಲಾಜಿಸ್ಟಿಕ್ಸ್, SSC XIT ಅಂತ ಕೂಡ ಇದೆ ಸ್ನೇಹಿತರೆ. ಈ ಒಂದು ಹುದ್ದೆಗಳಿಗೆ ಸೇಮ್ ಕ್ರೈಟೀರಿಯಾ ಇದೆ. ಹಾಗೆಯೇ ವಯೋಮಿತಿಗಳಿಗೆ ಕೂಡ ಅಷ್ಟೇ ಇದೆ. 1996 ಜುಲೈಯಿಂದ 1 ಜನವರಿ 2002 ಒಳಗೆ ಬರ್ನಾಗಿರಬೇಕು. ಹಾಗೆಯೇ ಟೆಕ್ನಿಕಲ್ ಬ್ರಾಂಚಲ್ಲಿ ನೋಡೋದಾದರೆ SSC ಇಂಜಿನಿಯರಿಂಗ್ ಬ್ರಾಂಚ್, ಹಾಗೆಯೇ ಜನರಲ್ ಸರ್ವಿಸ್ GS ಅಂತ ಇದೆ. ಈ ಒಂದು ಹುದ್ದೆಗೆ ಕೂಡ ಅಷ್ಟೇ BN ಅಥವಾ BTECನ್ನು ಮೆಕ್ಯಾನಿಕಲ್ ವಿತ್ ಆಟೋಮೇಷನ್ ಅಥವಾ ಮರೈನ್ ಇನ್ಸ್ಟ್ರೂಮೆಂಟೇಷನ್ ಅಥವಾ ಪ್ರೊಡಕ್ಷನ್ ಏರೋನಾಟಿಕಲ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಕಂಟ್ರೋಲ್ ಇಂಜಿನಿಯರಿಂಗ್ ಅಥವಾ ಏರೋಸ್ಪೇಸ್ ಆಟೋಮೊಬೈಲ್ಸ್ ಅಥವಾ ಮೆಟಲರ್ಜಿ ಮೆಕ್ಟ್ರಾನಿಕ್ಸ್ ಅಥವಾ ಇನ್ಸ್ಟ್ರೂಮೆಂಟೇಷನ್ ಕಂಟ್ರೋಲ್ ಇಷ್ಟು ಯಾವ್ದಾದ್ರು ಒಂದು ಬ್ರಾಂಚಲ್ಲಿ ಮಾಡಿರ್ತಕ್ಕಂಥವ್ರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆಯೇ ಮೆನ್ ಅಭ್ಯರ್ಥಿಗಳಿಗೆ ಆಗಿರುತ್ತೆ ಈ ಒಂದು ಟೆಕ್ನಿಕಲ್ ಬ್ರಾಂಚ್ ಹುದ್ದೆಗಳು. ಟೋಟಲ್ ಇಲ್ಲಿ ನೋಡ್ಬೋದು 70 ಹುದ್ದೆಗಳು ಇದೆ ಸ್ನೇಹಿತರೆ. ವಯೋಮಿತಿಗಳು ಕೂಡ ಅಷ್ಟೇ ಇದೆ. ಜುಲೈ 2 1996 ರಿಂದ 1 ಜನವರಿ 2002 ಒಳಗೆ ಬಾರ್ನಾಗಿರ್ತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆಯೇ ಎಜುಕೇಷನ್ ಬ್ರಾಂಚ್ ಅಂತ ಇದೆ, SSC ಎಜುಕೇಷನ್ ಅಂತ. ಇಲ್ಲಿ ನೋಡ್ಬೋದು ನೀವು ಮೆನ್ ಮತ್ತು ವುಮೆನ್ ಅಭ್ಯರ್ಥಿಗಳಿಗೆ ಆದ್ಯತೆಗಳು ಕೂಡ ಇದೆ. ಅದರಲ್ಲಿ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡಿದ್ರೆ MSc ಅಥವಾ MA ಅಥವಾ BE ಅಥವಾ BTECನ್ನು ಮಾಡಿರ್ತಕ್ಕಂಥವ್ರು ಅರ್ಜಿಗಳನ್ನು ಸಲ್ಲಿಸ್ಬೋದು. ಹಾಗೆಯೇ ಇನ್ನು ಅಪ್ಲಿಕೇಶನ್ ಶುಲ್ಕ, ಅರ್ಜಿಗಳನ್ನು ಏಕೆ ಸಲ್ಲಿಸೋದು ಎಲ್ಲದನ್ನು ಕೂಡ ಇಲ್ಲಿ ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ ಗೆಳೆಯರೆ. ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾಗುತ್ತೆ. www.joinindiannavy.government.in ಈ ಒಂದು ವೆಬ್ಸೈಟ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಹಾಗೆಯೇ ಈ ಒಂದು ನೋಟಿಫಿಕೇಷನನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಗೆಳೆಯರೆ, ಹೆಚ್ಚಿನ ಮಾಹಿತಿಗಳನ್ನು ನೀವು ಕೂಡ ತಿಳ್ಕೊಳ್ಳಿ. ಹಾಗೆಯೇ ಈ ಒಂದು ನೋಟಿಫಿಕೇಷನನ್ನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ ಗೆಳೆಯರು. ಧನ್ಯವಾದಗಳು.